ಹಲೋ ಯಾರು? ನಾನು ಚಂದ್ರಮಾಳೇಶ್ವರ ದೇವಸ್ಥಾನದಿಂದ ಪೂಜಾರಿ ಮಾತಾಡ್ತಿದ್ದೀನಿ. ಹೇಳಿ ಗುರುಗಳೇ, ತುಂಬಾ ದಿನ ಆದ್ಮೇಲೆ ಫೋನ್ ಮಾಡಿದೀರಾ, ಏನ್ ವಿಷಯ? ನಿಮ್ಗೆ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂದ್ಬಿಟ್ಟು ಕಾಲ್ ಮಾಡಿದೀನಿ. ಇನ್ಮೇಲೆ ನಿಮ್ ಕಷ್ಟ ಎಲ್ಲ ಕಳೆದೋಯ್ತು ಅನ್ಕೊಳ್ಳಿ. ನಿಮ್ ಬಾಯಿ ಹರಕೆ ಅಂತೆ ಹಾಗೆ ಆಗ್ಲಿ. ನೀವ್ ಯಾವಾಗ್ಲೂ ಒಳ್ಳೇದ್ ಬಯಸುದು ಅಂತ ನನಗ್ ಗೊತ್ತಿಲ್ವಾ? ನಮಗ್ ಮಾತ್ರ ಅಲ್ಲ, ಊರಲ್ಲಿ ಯಾರಿಗೆ ತೊಂದರೆ ಇದ್ರು ಎಲ್ರಿಗೂ ಒಳ್ಳೇದನ್ನ ಬಯಸ್ತೀರ ನೀವು. ಹೌದು, ನೀವ್ ಫೋನ್ ಮಾಡಿದ ವಿಷಯ ನಿಮ್ಮ ಮಗಳಿಗಿರೋ ಸಮಸ್ಯೆ ಏನಂತ ನನಗ್ ಗೊತ್ತು. ಆದ್ರೆ ಅದನ್ನ ಆದಷ್ಟು ಬೇಗ ಬಗೆಹರಿಸ್ಬೇಕು. ಈಗ ಅದಕ್ಕೊಂದ್ ದಾರಿ ಸಿಕ್ಕಿದೆ. ಗುರುಗಳೇ, ಏನ್ ದಾರಿ? ನಮ್ಮ ದೇವಸ್ಥಾನಕ್ಕೆ ಹರಿದ್ವಾರದಿಂದ ಗುರುಗಳು ಬರ್ತಾ ಇದಾರೆ. ಅವರು ತುಂಬಾ ಪವರ್ಫುಲ್ ಗುರುಗಳು. ಅವ್ರ ಆಶೀರ್ವಾದ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಎಂತ ಕೆಟ್ಟ ಶಕ್ತಿ ಇದ್ರು ಬಿಟ್ಟೋಗುತ್ತೆ. ಅದಕ್ಕೆ ನಿಮ್ಮ ಮಗಳ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ. ನಾನು ಗುರುಗಳ ಹತ್ರ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ನಿಮ್ಗೆ ಸಮಸ್ಯೆ ಎಲ್ಲ ಹೇಳ್ಬಿಟ್ಟು ಆಶೀರ್ವಾದ ಪಡಿಸ್ತೀನಿ. ಗುರುಗಳೇ, ನೀವ್ ಹೇಳಿದ ವಿಷಯ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಜೀವನದಲ್ಲಿ ಇದಕ್ಕಿಂತ ಬೇರೆ ಖುಷಿ ಏನಿದೆ ಹೇಳಿ. ಸರಿ, ಆದಷ್ಟು ಬೇಗ ಬನ್ನಿ ಅಮ್ಮ. ಸರಿ, ಸಮನ್ವಿತ, ಸಮನ್ವಿತ ಬಂದೆ ಅಮ್ಮ. ಏನಮ್ಮ? ಪುಟ್ಟ, ನಿಂಗೊಂದು ಒಳ್ಳೆ ಸುದ್ದಿ. ಅಮ್ಮ, ಯಾವಾಗ್ಲೂ ಒಳ್ಳೆ ಸುದ್ದಿ, ಒಳ್ಳೆ ಕಾಲ ಬರುತ್ತೆ ಅಂತ ಹೇಳ್ತಾನೆ ಇರ್ತೀಯ. ಇವಾಗೇನ್ ಒಳ್ಳೆ ಸುದ್ದಿ? ನಿಮಗೆ ಸರಿಯಾಗದಿರೋಂತ ಒಂದು ಸಮಸ್ಯೆ ಇದೆ ಅಲ್ವಾ, ಅದಕ್ಕೊಂದ್ ಪರಿಹಾರ ಸಿಗ್ತಾ ಇದೆ ಪುಟ. ದೇವಸ್ಥಾನದ ಗುರುಗಳು ಫೋನ್ ಮಾಡಿದ್ರು ಕಣೆ, ನಿನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾರೆ. ನಾವ್ ಅಲ್ಲಿಗೆ ಹೋದ್ರೆ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಅಮ್ಮ, ನಿನಗ್ ಬುದ್ಧಿ ಇದೆಯಾ? ನನ್ ದೇವಸ್ಥಾನಕ್ ಬರಲ್ಲ ಅಂತ ನಿನಗ್ ಗೊತ್ತು ತಾನೆ? ಗೊತ್ತಿದ್ದು ಗೊತ್ತಿದ್ದು ಮತ್ ಯಾಕಮ್ಮ ಕರಿತಾ ಇದ್ಯಾ? ಅಲ್ಲಿಗ್ ಬಂದು ಎಲ್ರ ಮುಂದೆ ನನಗ್ ಅವಮಾನ ಆಗಿ ನನಗ್ ಕಷ್ಟ ಆದ್ರೆ ಅದನ್ನ ನೀನ್ ನೋಡಿ ಸಹಿಸ್ಕೋತಿಯಾ? ಯಾವ್ದೇ ತಾಯಿನೂ ತನ್ನ ಮಕ್ಕಳು ಹತ್ತು ಜನದ ಮುಂದೆ ತಲೆ ಎತ್ತಿ ನಿಲ್ಬೇಕು ಅಂತ ಆಸೆ ಪಡ್ತಾಳೆ. ತಲೆ ತಗ್ಸೋ ಹಾಗೆ ಯಾವತ್ತು ಮಾಡ್ಕೊಡಲ್ಲ ತಾಯಿ ಅದವಳು. ನೋಡು, ಹರಿದ್ವಾರದಿಂದ ಗುರುಗಳು ಬರ್ತಿದಾರಂತೆ. ಅವರು ಎಂಥದೇ ಸಮಸ್ಯೆ ಇದ್ರು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ನೀನ್ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಅಮ್ಮ, ನನ್ಗೆ ಇದು ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ. ನಾನು ಯಾರನ್ನು ನಂಬಲ್ಲ. ಆ ದೇವ್ರೆ ನನ್ನ ಕೈ ಬಿಟ್ಮೇಲೆ ಬೇರೆ ಯಾರನ್ನ ನಂಬಿ ಏನಮ್ಮ ಪ್ರಯೋಜನ? ನೋಡು ಪುಟ, ನೀನು ಯಾರ ವಿಚಾರದಲ್ಲಿ ಬೇಕಾದ್ರೂ ಆಟ ಆಡು, ಆದ್ರೆ ಆ ದೇವ್ರ ವಿಚಾರದಲ್ಲಿ ಮಾತ್ರ ಆಟ ಆಡ್ಬೇಡ. ಆ ದೇವ್ರು ನಮ್ಮನ್ನ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ ಅಂದ್ರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ತಾಳ್ಮೆಯಿಂದ ಇದ್ದು ಗೆದ್ದು ಬಂದ್ರೇನೆ ಅಲ್ವಾ ಆ ದೇವ್ರು ನಮ್ಗೆ ಒಳ್ಳೆ ದಾರಿ ತೋರಿಸೋದು. ಅಮ್ಮ, ಏನಮ್ಮ ನಿಂದು, ನನಗಾಗಲ್ಲ ಅಂತ ಹೇಳ್ತಾ ಇದೀನಲ್ವಾ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಅದು ಹಾಗಲ್ಲ ಪುಟ, ನೀನು ಪುಟ್ಟ ಹುಡುಗಿ, ಜೀವನದಲ್ಲಿ ಇನ್ನು ಏನೇನೋ ನೋಡ್ಬೇಕು. ನೀನು ನಿನ್ ಗಂಡ ಮಗು ಜೊತೆ ಸುಖವಾಗಿ ಬಾಳ್ಬೇಕು, ಅದಕ್ಕೆಲ್ಲ ಒಂದ್ ದಾರಿ ಬೇಕಲ್ವಾ? ನಿನ್ಗಿರೋ ಈ ಸಮಸ್ಯೆಯಿಂದಾನೆ ಅಲ್ವಾ ನಿಮ್ ಅತ್ತೆ ಮನೆಯವ್ರು ನಿನ್ನ ದೂರ ಮಾಡಿರೋದು? ಅದ್ ಸರಿ ಹೋದ್ರೆ ನೀನ್ ಸುಖವಾಗಿ ಅಲ್ಲಿ ಬಾಳ್ಬೋದಲ್ವಾ? ಆ ಸಮಸ್ಯೆಗೆ ನಾವು ಪರಿಹಾರ ಮಾಡೋದ್ ಬೇಡ್ವಾ? ಅದಕ್ಕೆ ಇಂಥದ್ದೆಲ್ಲ ಏನಾದ್ರೂ ಮಾಡ್ತಾ ಇರ್ಬೇಕು ಅಲ್ವಾ? ಆದ್ರೆ ಇಷ್ಟು ದಿನ ನಾವು ಮಾಡಿದ ಯಾವ ಪ್ರಯತ್ನನೂ ಫಲಿಸ್ಲಿಲ್ವಲ್ಲಮ್ಮ. ಡಾಕ್ಟರ್ ಟ್ರೈ ಮಾಡಿದ್ರು, ಸೈಕಿಯಾಟ್ರಿಸ್ಟ್, ಜ್ಯೋತಿಷಿಗಳು, ಆ ಪೂಜೆ ಈ ಪೂಜೆ ಎಲ್ಲ ಮಾಡಿಸ್ದೆ ನೀನು. ಅದ್ ಯಾವ್ದ್ರಿಂದನೂ ಆಗದೆ ಇರೋದು ಈಗ ಹರಿದ್ವಾರದಿಂದ ಬಂದಿರೋ ಆ ಗುರುಗಳಿಂದ ಸರಿ ಹೋಗುತ್ತೇನಮ್ಮ. ಊಟ ನಿನಗೋಸ್ಕರ ಅಲ್ದೆ ಹೋದ್ರು ನನಗೋಸ್ಕರ ಬಾಮ್ಮ. ನೀನ್ ಚೆನ್ನಾಗಿರ್ಬೇಕು, ನೀನ್ ಸಂತೋಷವಾಗಿರ್ಬೇಕು ಅಂತ ನನ್ ಕಣ್ಣರ ನಾನು ನೋಡ್ಬೇಕು ಅಂತ ಆಸೆ ನಂಗಿಲ್ವಾ? ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಈ ನಿನ್ನ ಅಮ್ಮನಗೋಸ್ಕರ ಬಾರೆ. ಸರಿ ಅಂತ ಒಪ್ಕೋ ಪುಟ್ಟ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋಬೇಕ ನಾನು? ಸರಿ ಅಮ್ಮ, ಬರ್ತೀನಿ, ಆದ್ರೆ ನಾನ್ ನನ್ಗೋಸ್ಕರ ಬರ್ತಾ ಇಲ್ಲ. ನೀನ್ ಇಷ್ಟು ಒತ್ತಾಯ ಮಾಡ್ತಾ ಇದೀಯಲ್ಲ, ಅದಕ್ಕೆ ನಿನ್ಗೋಸ್ಕರ ನಾನ್ ಬರ್ತಾ ಇದೀನಿ. ಸದ್ಯ ಇಷ್ಟೆಲ್ಲ ಹೇಳಿದ್ಮೇಲಾದ್ರೂ ಬರಕ್ ಒಪ್ಕೊಂಡಿಯಲ್ಲ, ಅಷ್ಟ್ ಸಾಕು. ಮಿಕ್ಕಿದೆಲ್ಲ ಆ ದೇವ್ರ ನೋಡ್ಕೊತಾನೆ.
ಹೇಳಿ ಮಧು. ಅದು ಗುಡ್ ಮಾರ್ನಿಂಗ್ ಸರ್. ನೀನಾ? ನಿನ್ನ ಮತ್ತೆ ಯಾರು ಬರ ಕೇಳಿದ್ದ? ಅವತ್ತೆ ಹೇಳಿದ ತಾನೆ ನಿಮ್ ಮತ್ತೆ ಇಲ್ಲಿ ಕಾಲು ಇಟ್ಕೂಡ್ದು ಅಂತ. ಔಟ್ ಔಟ್ ಆಯ್ತು ಸರ್. ಸರ್, ಅದು ಭವ್ಯಾನ್ ಬರಕ್ ಹೇಳಿದ್ದು ನಾನೇ. ಯಾಕೆ ತರ ಮಾಡಿದ್ರಿ ಮಧು? ನಿಮ್ಗೆ ಯಾರು ಹೇಳಿದ್ವಿ ಇವಳನ್ನ ಕರೆಸೋದಕ್ಕೆ? ಇವಳ ಮೇಲೆ ಅದೆಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ? ಇವ್ರು ಮಾಡಿದ ಸರಿನಾ? ಇವಳನ್ನ ನಂಬಿ ಇಡೀ ಆಫೀಸ್ ಜವಾಬ್ದಾರಿ ಕೊಟ್ಟಿದ್ದೆ. ಆದ್ರೆ ಇವಳು ನನ್ನ ಆಫೀಸಲ್ಲೇ ಇದ್ಕೊಂಡು ನನ್ನ ಹತ್ರನೇ ಸಂಬಳ ತಗೊಂಡು ಬೇರೆ ಇನ್ಯಾರಿಗೋ ನಿಯತ್ತಾಗಿದ್ಲಲ್ಲ. ಇವ್ರು ಮಾಡಿದ ಸರಿನಾ? ಇದರಿಂದ ನನ್ಗೆ ಎಷ್ಟು ಲಾಸ್ ಆಯ್ತು ಗೊತ್ತಾ? ಅದನ್ನ ನೀವೇ ನೋಡಿದ್ದೀರಾ. ನಾನು ಸರಿಯಾಗಿ ಭವ್ಯ ಮೇಲೆ ಆಕ್ಷನ್ ತಗೊಂಡಿದ್ರೆ ಇಷ್ಟಕ್ಕೆ ಇವಳು ಜೈಲಲ್ಲಿ ಇರ್ತಾ ಇಲ್ಲ. ಇವಳು ಲೈಫ್ ಹಾಳಾಗ್ಬಾರ್ದು ಅಂತಾನೆ ಅವಳಿಗೆ ಎಕ್ಸ್ಕ್ಯೂಸ್ ಕೊಟ್ಟು ಸುಮ್ಮನೆ ಬಿಟ್ಬಿಟ್ಟೆ. ತಪ್ಪು ಮಾಡೋದು ಸಹಜನೇ, ಆದರೆ ನಂಬಿಕೆ ದ್ರೋಹ ಮಾಡೋದಿದೆಯಲ್ಲ, ಅದು ಮನುಷ್ಯನ ಧರ್ಮ ಅಲ್ಲ, ಮಹಾಪಾಪ. ನನ್ನಿಂದ ಇವಳ ಮತ್ತೆ ಕ್ಷಮಿಸಿ, ಮತ್ತೆ ಆಫೀಸಿಗೆ ಸೇರಿಸ್ಕೊಳಕಾಗಲ್ಲ. ಸರ್, ನಾನು ಬೇಕು ಅಂತ ಈ ತಪ್ಪು ಮಾಡಿಲ್ಲ, ಅವ್ರು ರೆಗ್ಯುಲರ್ ಕಸ್ಟಮರ್ ಅಲ್ವಾ? ಸೊ ನಮ್ ಬಿಸ್ನೆಸ್ ಹೀಗೆ ಮುಂದುವರಿಲಿ ಅಂತ ಬ್ಯಾಗಲ್ಲಿ 2 ಕೆಜಿ ಎಕ್ಸ್ಟ್ರಾ ಹಾಕ್ತಿದ್ದೆ ಅಷ್ಟೇ. ಅದನ್ ಬಿಟ್ಟು ದುಡ್ಡಿಗೆಲ್ಲ ಆಸೆ ಪಟ್ಟು ನಾನು ಈ ರೀತಿ ಮಾಡಿಲ್ಲ ಸರ್, ನನ್ನ ನಂಬಿ. ಸರ್, ಆಗಿದ್ದಾಗೋಯ್ತು, ಹಳೆದನ್ನೆಲ್ಲ ಮರ್ತು ಬಿಡಿ ಸರ್. ತಪ್ಪನ್ನ ಕ್ಷಮಿಸ್ಬಿಟ್ರೆ ಅವರು ದೊಡ್ಡವರಾಗ್ತಾರೆ. ಈ ಬಿಸ್ನೆಸ್ ಅಲ್ಲಿ ನನ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು ಭವ್ಯಾಗೆ. ಅವಳು ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದಿದ್ದಾಳೆ, ಪ್ಲೀಸ್ ಅವಳನ್ನ ಕ್ಷಮಿಸ್ಬಿಡಿ. ಭವ್ಯ, ಸಾರಿ ಕೇಳು. ಸರ್, ಸಾರಿ. ಹಿನ್ನೆಲೆ ಯಾವತ್ತೂ ನಾನು ಈ ರೀತಿ ತಪ್ಪು ಮಾಡಲ್ಲ. ಸರ್, ನನ್ನಿಂದಾಗೆ ಭವ್ಯನ ಕೆಲಸ ಹೋಗಿದ್ದು. ಅವಳು ತಪ್ಪು ಮಾಡಿದ್ದಾಳೆ ಅಂತ ನಾನು ಅವಳಿಗೆ ತಿಳಿಸಿ ಹೇಳಿದ್ದೀನಿ, ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ಇನ್ನೊಂದ್ಸರಿ ಈ ಥರ ತಪ್ಪು ಇವಳು ಮಾಡಲ್ಲ ಸರ್, ಆ ನಂಬಿಕೆ ನನಗಿದೆ. ದಯವಿಟ್ಟು ಮತ್ತೆ ಅವಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಪ್ಲೀಸ್. ಮಧು, ಭವ್ಯ ಮತ್ತೆ ತಪ್ಪು ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ನಾನೇ ಗ್ಯಾರಂಟಿ ಸರ್. ಅದು ಹೇಗೆ ಸರ್? ಅವ್ರು ಮಾಡೋ ಎಲ್ಲ ಕೆಲಸನೂ ಮೊದಲು ನನ್ನ ಟೇಬಲ್ಗೆ ಬರೋದು, ಅದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡೋದು ನಾನೇ ಅಲ್ವಾ. ನನ್ನ ಮೀರಿ ಅವ್ರು ಬೇರೆ ಯಾವ ತಪ್ಪು ಮಾಡೋಕ್ಕಾಗಲ್ಲ ಅಲ್ವಾ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಳಿಗೋಸ್ಕರ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರ? ಅರೆ, ಒಂದ್ಸರಿ ಗ್ಯಾರಂಟಿ ಕೊಟ್ಮೇಲೆ ಆ ಮಾತು ತಪ್ಪಿ. ಒಂದ್ಸಲ ಅಲ್ಲ, ಮತ್ತೊಂದ್ಸಲ ಯೋಚನೆ ಮಾಡಿ ಸರ್. ನನಗೆ ಭವ್ಯ ಮೇಲೆ ತುಂಬಾ ನಂಬಿಕೆ ಇದೆ ಸರ್, ಮತ್ತೆ ಅವಳು ಈ ತರ ತಪ್ಪು ಮಾಡಲ್ಲ. ಓಕೆ, ನಿಮ್ಗೆ ಅಷ್ಟೊಂದು ನಂಬಿಕೆ ಇರುವಾಗ ಕೆಲಸಕ್ಕೆ ಜಾಯ್ನ್ ಮಾಡ್ಕೊಳ್ಳಿ. ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ನಂಗೆ ಹೇಳ್ಬಿಡಿ ಭವ್ಯ, ಬೇಡ. ನಿಮ್ ಥ್ಯಾಂಕ್ಸ್ ಏನೇ ಇದ್ರು ಮಧು ಅವ್ರಿಗೆ ಹೇಳಿ, ಅವ್ರು ಹೇಳಿದ್ರಿಂದಲೇ
ನನ್ನ ಸೇರಿಸ್ಕೋತಾರೆ. ಅಂಡ್ ಡೋಂಟ್ ರಿಪೀಟ್ ದಿಸ್ ಅಗೇನ್. ಇವ್ರಿಗೋಸ್ಕರ ಆದರೂ ಇನ್ನು ನೀವು ಸರಿಯಾಗಿ ನಡ್ಕೊಳ್ಳಿ. ಸರಿ ಹೋಗ್ಬೋದು. ಥ್ಯಾಂಕ್ ಯು ಸರ್. ಆಯ್ತು. ಭವ್ಯ, ನನ್ನಿಂದಾನೇ ನಿನ್ ಕೆಲಸ ಹೋಗಿತ್ತು, ಈಗ ಅದ್ ಮತ್ತೆ ವಾಪಸ್ ಸಿಗ್ತಲ್ಲ ನನಗ್ ಸಮಾಧಾನ ಆಗ್ತದೆ. ನಿಮ್ದು ದೊಡ್ಡ ಮನ್ಸು ಮೇಡಮ್, ನಿಮ್ಮಂತ ಮನ್ಸು ಬೇರೆ ಯಾರಿಗೂ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಯಾಕೆ, ಟೇಕ್ ಯುವರ್ ಸೀಟ್, ಆರಾಮಾಗಿ ಕೆಲಸ ಮಾಡು. ಓಕೆ. ನನ್ನೇ ಸಾರಿ ಕೇಳು ಹಾಗೆ ಮಾಡ್ದೆ ಅಲ್ವಾ? ಇರ್ಲಿ ಇರ್ಲಿ, ಇಷ್ಟು ದಿನ ಇದ್ದಿದ್ ಭವ್ಯನೇ ಬೇರೆ, ಇನ್ಮೇಲೆ ನೀವು ನೋಡೋ ಭವ್ಯನೇ ಬೇರೆ. ನೋಡ್ತೀರಿ. ಹೀಗೆ ನಿಂತ್ಬಿಟ್ಟೆ ಬಾ. ಅಮ್ಮ ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಭಯನ ಹೋಗಿಸ್ಬೇಕು ಅಂತಾನೆ ಅಲ್ವಾ ನಾವ್ ಇಲ್ಲಿವರೆಗೂ ಬಂದಿರೋದು. ನೋಡು, ಹರಿದ್ವಾರದಿಂದ ಗುರುಗಳು ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊ, ಎಲ್ಲ ಸರಿ ಹೋಗುತ್ತೆ. ಬಾ ಅಮ್ಮ. ಮತ್ತೆ ಆತರ ಆದ್ರೆ ಇಲ್ಲಿರೋ ಜನಗಳ ಮುಂದೆ ನನಗ್ ಅವಮಾನ ಆಗುತ್ತೆ, ನನ್ ಮನ್ಸಕ್ ತುಂಬಾ ಕಷ್ಟ ಆಗುತ್ತೆ. ನೋಡು, ನಿನಗಿರೋ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಅಂತಾನೆ ಆ ದೇವ್ರು ಹರಿದ್ವಾರದಿಂದ ಗುರುಗಳನ್ನ ಕಳಿಸಿದಾನೆ, ನಮ್ಗೋಸ್ಕರ ಕಳಿಸಿದಾನೆ ಅಂತ ಅನ್ಕೊಂಡು ಅವ್ರನ್ನ ಭೇಟಿ ಮಾಡೋಣ ಬಾ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಮಸ್ಕಾರ. ನೀವ್ ಹೇಳ್ದಾಗೆ ನನ್ ಮಗಳನ್ನ ಕರ್ಕೊಂಡ್ ಬಂದಿದೀನಿ ಗುರುಗಳನ್ನ ಭೇಟಿ ಮಾಡ್ಸಕ್ಕೆ ಅಂತ. ಸರಿ, ಒಳ್ಳೇದಾಯ್ತು. ಗುರುಗಳು ಧ್ಯಾನದಲ್ಲಿ ಕೂತಿದ್ರೆ, ಬಂದ್ಮೇಲೆ ಭೇಟಿ ಮಾಡಿಸ್ತೀನಿ. ಅರ್ಚನೆ ಮಾಡಿಸಿ. ನೆನ್ಪಿದೆ ಅಲ್ವಾ, ಗಂಟೆ ಶಬ್ದ ಮಾಡ್ದಾಗೆ ಪೂಜೆ ಮಾಡಿಸಿ. ಗೊತ್ತಲ್ಲ. ಪೂಜೆ ನಿಲ್ಸಿ. ಹತ್ತು ಗಂಟೆ ಬರುತ್ತೆ, ಮಂಗಳಾರತಿ ಮಾಡಬಾರ್ದು. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅದು ನಮ್ಮ ಹುಡುಗಿಗೆ ಗಂಟೆ ಶಬ್ದ ಅಂದ್ರೆ ಆಗಲ್ಲ, ಅದಕ್ಕೆ ಬೇಡ ಅಂತ ನಾನೇ. ದೇವಸ್ಥಾನದಲ್ಲಿ ಯಾಕೆ ಗಂಟೆ ಬರ್ತಾರೆ ಗೊತ್ತಾ? ನಮ್ ಸುತ್ತಲೂ ಕಣ್ಣು ಕಾಣಿಸ್ತಾ ಇರೋ ಕೆಟ್ಟ ಶಕ್ತಿಗಳು ಇರ್ತವೆ, ಆ ಕೆಟ್ಟ ಶಕ್ತಿಗಳನ್ನ ಹೋಗ್ಬೇಕು ಅಂತಾನೆ ಗಂಟೆ ಬರ್ತಿ ಪೂಜೆ ಮಾಡೋದು. ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಗಂಟೆ ಬರ್ತಾನೆ ಪೂಜೆ ಮಾಡ್ತಾರೆ. ನೀವು ಗಂಟೆ ಬರ್ತಿ ಪೂಜೆ ಮಾಡಿ. ಗಂಟೆ ಬರ್ಸಿದ್ರೆ ನಮ್ ಹುಡುಗಿಗೆ ಸದ್ದ ಆಗಲ್ಲ ಅಂತಾನೆ ಹಾಗೆ ಪೂಜೆ ಮಾಡಕ್ ಹೇಳ್ದೆ.
ಗಂಟೆ ಬರ್ಸಿ ಏನಾಗುತ್ತೋ ನೋಡೋಣ.